कृष्ण वंदे मंदपाशधर दिव्यार्भ काकृति शिखाबंधत्रपेत वैश्वी मध्वकर्चित आपदमूलिपर्यत गुरुणमाकृति स्मरे तेना सिंती मनोरताभ्यो नम ओं नमो भगवते तस्म ಯಥ ಎಚ್ಾತ್ಮಕ ಪುರುಷಾಯ ಬೀಜಾಯ ಪರೇಶಾಯ ಅಭಿಧೀಮಹೀ ಬೀಜ ಅಂತಂದರೆ ವ್ಯಂಜಕವಾದದ್ದು ಅಂತ ಅರ್ಥ ನಾವು ನೋಡಿದ್ದೇವೆ ಇದ್ದ ವಸ್ತು ಕಾಣುವ ಹಾಗೆ ಮಾಡುವ ಶಕ್ತಿಗೆ ಬೀಜ ವ್ಯಂಜನ ಅಂತ ಹೆಸರು ವಸ್ತು ಇದೆ ನಮಗೆ ಕಾಣುವುದಿಲ್ಲ ಉದಾಹರಣೆಗೆ ನಮ್ಮ ಮನೆ ಮುಂಭಾಗದಲ್ಲಿ ನೀರಿದೆ ಭೂಮಿಯ ಅಡಿಯಲ್ಲಿ ನೀರಿದೆ ಅಂತ ನಮಗೆ ಗೊತ್ತಾಗುವುದಿಲ್ಲ ಯಾರಾದರೂ ಭೂಮಿಯ ಮಣ್ಣಿನ ಪರೀಕ್ಷೆ ಮಾಡುವವರು ನೀರು ಪರೀಕ್ಷೆ ಮಾಡುವವರು ಹೇಳಿದರೆ ನೀರಿದೆ ಅಂತ ಗೊತ್ತಾಗ್ತದೆ ಆದರೂ ವಿಶ್ವಾಸ ಇರುವುದಿಲ್ಲ ಮಣ್ಣು ತೆಗೆದಾಗಲೇ ಗೊತ್ತಾಗುವುದು ನೀರು ಕಂಡಾಗ ನೀರು ಒಳಗಿದೆ ಕಾಣುವುದಿಲ್ಲ ಅದರ ಅಭಿವ್ಯಂಜನೆ ಆಗಬೇಕು ಅದೇ ರೀತಿ ಇರುವ ವಸ್ತುಗಳು ಎಲ್ಲ ನಮಗೆ ಕಾಣುವುದಿಲ್ಲ ಕಣ್ಣಿಗೆ ಒಂದು ಮಿತವಾದ ಶಕ್ತಿ ಇರುವುದು ಪರಿಮಿತವಾದ ಶಕ್ತಿ ಉಳ್ಳ ಈ ಕಣ್ಣಿನಿಂದ ಎಷ್ಟು ಕಾಣ್ತದೆ ಅಷ್ಟು ಮಾತ್ರ ಇದೆ ಅಂತ ತೀರ್ಮಾನ ಮಾಡಿದರೆ ಅದು ಮೂರ್ಖತನ ಆಗ್ತದೆ ಕಣ್ಣಿಗೆ ಕಾಣುವುದಕ್ಕಿಂತ ಜಾಸ್ತಿ ಕಣ್ಣಿಗೆ ಕಾಣದಿದ್ದ ವಸ್ತುಗಳೇ ಜಾಸ್ತಿ ಇರುವಂಥದ್ದು ಹಾಗಾಗಿ ಅಂತಹ ವಸ್ತುಗಳು ಕಾಣಬೇಕಾಗಿದ್ದರೆ ಕಾಣಿಸುವ ಶಕ್ತಿಗೆ ಬೀಜ ವ್ಯಂಜಯತಿ ಇತಿ ಬೀಜಂ ನಮಗೆ ಅಭಿವ್ಯಂಜಯತಿ ಅಭಿವ್ಯಕ್ತಿಗೊಳಿಸ್ತದೆ ಅದಕ್ಕೆ ಬೀಜ ಅಂತ ಹೆಸರು ಬೀಜ ನೋಡಿದ ಯಾವುದೊಂದು ಬೀಜ ಸಿಕ್ಕಿದರೆ ನಿಮಗೆ ಅದು ಅಭಿವ್ಯಂಜನೆ ಆಗುವ ತನಕನೂ ಕೂಡ ಗೊತ್ತಾಗುವುದಿಲ್ಲ ಅದರಲ್ಲಿ ಹುಳಿ ಹಣ್ಣು ಬರುತ್ತೋ ಸಿಹಿ ಮಾವಿನ ಹಣ್ಣು ಬರ್ತದೋ ಉದ್ದದ್ದು ಯಾವುದು ಅಂತ ನಿಮ್ಗೆ ಗೊತ್ತಾಗುವುದಿಲ್ಲ ಆ ಬೀಜ ಅದು ಅಭಿವ್ಯಂಜನೆಗೊಳಿಸಿದ ಮೇಲೆ ಗೊತ್ತಾಗುತ್ತೋ ಅದರಲ್ಲಿ ಏನು ತಾಕತ್ತಿದೆ ಅಂತ ಹಾಗಾಗಿ ಇದ್ದದ್ದು ಅಭಿವ್ಯಕ್ತಿಯಾಗಬೇಕಾಗಿದ್ದರೆ ಆ ಬೀಜದ ಸಾಮರ್ಥ್ಯ ಅದು ಭಗವಂತನ ಸಾಮರ್ಥ್ಯ ಬೀಜ ಅಂತ ಆ ಗಜೇಂದ್ರ ಸ್ತೋತ್ರ ಮಾಡ್ತಾನೆ ಪ್ರಮಾಣ ಬೀಜಮವ್ಯಯಂ ವಿಷ್ಣು ಸಹಸ್ರ ನಾಮನೂ ಇದಕ್ಕೆ ಹಸ್ ಒಪ್ಪಿಗೆಯನ್ನು ಸಮ್ಮತಿಯನ್ನು ನೀಡಿದೆ ಬೀಜ ಅಂತಂದರೆ ಅಭಿವ್ಯಂಜಕವಾದದ್ದು ಅಂತ ಅರ್ಥ ದೇವರೇ ನಮಗೆ ಅಭಿವ್ಯಂಜಕ ಹಾಗಾಗಿ ಯಾವುದು ಕಾಣಬೇಕು ಅದನ್ನು ಕಾಣಿಸುವವನಿಗೆ ದೇವರು ಅಂತ ಹೆಸರು ಇವತ್ತು ಏನಾಗಿದೆ ಅಂತಂದರೆ ಯಾವುದನ್ನು ಕಾಣಬೇಕೋ ಅದು ಕಾಣುವುದಿಲ್ಲ ಯಾವುದನ್ನು ನೋಡಬಾರ್ದೋ ಅದೇ ನೋಡ್ತೇವೆ ಬೇಡ ಅಂದರೂ ಕಣ್ಣ ಮುಂದೆ ಬಂದು ನಿಂತಿರ್ತದೆ ಬೇಡ ಅಂದರೆ ಹೇಗೆ ನಮ್ಮಲ್ಲೆಲ್ಲ ಇದೆ ಬೆಳಿಗ್ಗೆ ಎದ್ದ ಕೂಡಲೇ ಕೆಟ್ಟ ಮುಖ ನೋಡಬಾರ್ದು ದೇವರನ್ನು ನೋಡಬೇಕು ದೊಡ್ಡವರನ್ನು ನೋಡಬೇಕು ಅಂತಿದೆ ನಮಗೆ ಬೆಳಿಗ್ಗೆ ಎದ್ದ ಕೂಡಲೇ ಬೆಕ್ಕಿನ ಮುಖನೇ ಕಾಣುತ್ತೆ ಅದು ಏನು ಮಾಡಬೇಕು ನಾವು ದೇವರು ಯಾವುದನ್ನು ತೋರಿಸ್ತಾನೆ ಅದು ಹಾಗಾಗಿ ಮನೆಯ ಸುತ್ತ ನಾವು ಮನೆ ಮಲಗುವ ಕೋಣೆಯಲ್ಲಿ ದೇವರ ಚಿತ್ರವನ್ನು ಹಾಕಿದರೆ ಎದ್ದ ಕೂಡಲೇ ದೇವರ ಚಿತ್ರ ನೋಡಿ ನಾವು ಹೇಳ್ಬೋದು ಸುಪ್ರಭಾತ ನಡೆಸಲಿಕ್ಕೆ ಸಾಧ್ಯ ಅಭಿವ್ಯಂಜಕ ಆ ಕಾಣಿಸುವ ಶಕ್ತಿ ಅದಕ್ಕೆ ದೇವರು ಅಂತ ಹೆಸರು ಇದನ್ನು ತೋರಿಸು ಅಂತ ದೇವರಿಗೆ ಹೇಳಬೇಕು ನಾವು ಒಳ್ಳೆಯದನ್ನೇ ತೋರಿಸು ಕೆಟ್ಟದನ್ನು ತೋರಿಸಬೇಡ ಯಾವುದು ನಮಗೆ ಒಳ್ಳೆಯದಾಗುತ್ತೆ ಯಾವುದರಿಂದ ನಮಗೆ ಒಳಿತ ಆಗುತ್ತೆ ಅದನ್ನು ತೋರಿಸು ಅದನ್ನು ನಮಗೆ ಸಿಗುವ ಹಾಗೆ ಮಾಡು ಅಂತ ದೇವರಲ್ಲಿ ಮಾಡಬೇಕಾದ ಪ್ರಾರ್ಥನೆ ಒಬ್ಬ ರೈತ ಬೀಜ ಬಿತ್ತುವಾಗ ಆ ಸೂರ್ಯನಾರಾಯಣನಿಗೆ ನಮಸ್ಕಾರ ಮಾಡಿ ಭಿನ್ನವಿಸಿಕೊಳ್ತಾನೆ ಈ ಬೀಜದಿಂದ ಒಳ್ಳೆಯ ಫಸಲು ಬರಲಿ ಅಂತ ಪ್ರಾರ್ಥನೆ ಮಾಡಿ ಬೀಜವನ್ನು ಬಿತ್ತಾನೆ ಆ ಬೀಜ ಒಳ್ಳೆಯದನ್ನು ಅಭಿವ್ಯಕ್ತಿಗೊಳಿಸಬೇಕು ಅಂತ ಅದೇ ರೀತಿಯಾಗಿ ನಮ್ಮದು ಹಾಗೇನೇ ಅಂತೆ ದೇವರು ಬೀಜ ಉದಾಹರಣೆಗೆ ನೋಡಿ ಮಕ್ಕಳು ಹುಡ್ತಾರೆ ಎಂಥ ಮಕ್ಕಳು ಹುಡ್ತಾರೆ ನಮಗೆ ಗೊತ್ತಿರುವುದಿಲ್ಲ ಒಳ್ಳೆಯ ಮಕ್ಕಳು ಬರಬೇಕು ಬೀಜ ಅಂತ ದೇವರನ್ನು ಪ್ರಾರ್ಥನೆ ಮಾಡಬೇಕಂತೆ ಗಜೇಂದ್ರ ಪ್ರಾರ್ಥನೆ ಮಾಡಿದ ಹಾಗೆ ನಾವು ಮಾಡಬೇಕಂತೆ ಮಾಡಿದರೆ ಒಳ್ಳೆಯ ಸತ್ಸಂತಾನ ಸಂತಾನ ಬರುವುದಕ್ಕಿಂತಲೂ ಕೂಡ ಸತ್ಸಂತಾನ ಬರುವಂಥದ್ದು ಮುಖ್ಯ ಅದಕ್ಕೆ ಬೀಜ ಅಂತ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕಂತೆ ನಮಗೆ ಕೆಲಸಕ್ಕೆ ಜನ ಬರಬೇಕು ಅದಕ್ಕೆ ಒಳ್ಳೆಯವರು ಬರಬೇಕು ನಮಗೆ ಅನುಕೂಲಕರ ಆಗುವವರು ಬೇಕು ಅವರಿಗೆ ನಾವು ಹಿಡಿಸಬೇಕು ನಮಗೆ ಅವರು ಹಿಡಿಸಬೇಕು ಹಿಡಿಸಬೇಕಾಗಿದ್ದರೆ ಅದು ಬೀಜ ಅಂತ ದೇವರನ್ನು ಉಪಾಸನೆ ಮಾಡಬೇಕಂತೆ ಒಳ್ಳೆಯವರನ್ನೇ ನಮಗೆ ಸಿಗುವ ಹಾಗೆ ಮಾಡು ಎಲ್ಲರೂ ಒಳ್ಳೆಯವರು ಇರ್ತಾರೆ ಕೆಲವರಿಗೆ ಕೆಲವರು ಒಳ್ಳೆಯವರಾಗ್ತಾರೆ ಇನ್ನು ಕೆಲವರಿಗೆ ಕೆಲವರು ಒಳ್ಳೆಯವರಾಗ್ತಾರೆ ಹಾಗೆ ನಮಗಂತೂ ನಮಗೆ ಬರುವವರೆಲ್ಲ ಅನುಕೂಲಕರರಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಿದರೆ ಬೀಜ ಅಂತ ಪ್ರಾರ್ಥನೆ ಮಾಡಿದರೆ ಅದು ಭಗವಂತ ಕರುಣಿಸ್ತಾನೆ ಅಂತ ಶಿಷ್ಯರು ಬರಬೇಕು ಅಂತ ಗುರುಗಳು ಬಯಸ್ತಾರೆ ಒಳ್ಳೆಯ ಹುಡುಗರು ಬರಲಿ ಅಂತಂದರೆ ಪ್ರಾರ್ಥನೆ ಮಾಡಿದರೆ ಒಳ್ಳೆಯ ಶಿಷ್ಯ ನಮಗೆ ಸಿಗ್ತಾನೆ ಅಂತ ಇವತ್ತಂತೂ ಗೃಹಸ್ಥನಾಗುವ ಈ ಗುಣವನ್ನು ಉಪಾಸನೆ ಮಾಡಲೇಬೇಕು ಬೀಜ ಅಂತ ಎಂತಹ ಹುಡುಗ ಬರ್ತಾನೆ ಎಂತಹ ಹುಡುಗಿ ಬರ್ತಾಳೆ ಅಂತ ಗೊತ್ತಿರುವುದಿಲ್ಲ ಹಾಗಾಗಿ ಎಲ್ಲಿಯೋ ಇದ್ದ ಹುಡುಗ ಎಲ್ಲಿಯೋ ಇದ್ದ ಹುಡುಗಿ ಒಟ್ಟಿಗೆ ಸೇರಿ ಸಂಸಾರ ಮಾಡಬೇಕು ಮದುವೆ ಆದ ಮರುದಿವಸನೇ ಮತ್ತು ಕೋರ್ಟಿ ಕ ಕಟ್ಲೆ ಹತ್ತುವುದು ಸ್ಥಿತಿ ಬರಬಾರ್ದಲ್ಲ ಹಾಗಾಗಿ ಬೀಜ ಅಂತ ಉಪಾಸನೆ ಮಾಡಬೇಕಂತೆ ಒಳ್ಳೆದನ್ನು ಅಭಿವ್ಯಂಜನೆ ಮಾಡಿಸು ಒಳ್ಳೆಯದೇ ನನಗೆ ಕಾಣುವ ಹಾಗೆ ಮಾಡುವಂಥ ಒಳ್ಳೆಯ ಗೃಹಸ್ಥನಾದವ ಬಯಸಬೇಕಾದ್ದು ಹೀಗೆ ಯಾರ್ಯಾರಿಗೆ ಯಾವುದು ಬೇಕು ಅವರು ಅದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಭಗವಂತ ಕರುಣಿಸ್ತಾನೆ ಅಂತ ಇವತ್ತು ರೋಗ ಇದೆ ಯಾರು ಯಾರು ಇದೆ ಹದಿನಾಲ್ಕು ದಿವಸ ಬೇಕು ನಮಗೆ ಕ್ವಾರಂಟೈನ್ ಬರ್ ಮಾಡಿ ಬರಬೇಕು ಮಾಡಿದರೂ ಗೊತ್ತಾಗೋದಿಲ್ಲ ಇನ್ನೊಂದು ದಿವಸ ಕಂಡ್ರೆ ಅದಕ್ಕೆ ದೇವರಿಗೆ ಹೇಳಬೇಕು ಬೀಜ ಎಲ್ಲಿ ರೋಗ ಇದೆ ಇಲ್ಲಿ ರೋಗಾಣುಗಳಿದೆ ಯಾರ ಸಂಪರ್ಕ ಮಾಡಿದರೆ ನನಗೆ ತೊಂದರೆ ಆಗುತ್ತೆ ಬೀಜ ಅಂತ ದೇವರನ್ನು ಉಪಾಸನೆ ಮಾಡಿದರೆ ನಮಗೆ ಯಾವುದು ಅನುಕೂಲಕರರು ಅವರನ್ನು ಮಾತ್ರ ತೋರಿಸ್ತಾನೆ ಯಾವುದು ಪ್ರತಿಕೂಲ ಅವರನ್ನು ನಮಗೆ ಕಾಣುವ ಕಾಣದಿದ್ದ ಹಾಗೆ ದೇವರ ಅನುಗ್ರಹ ಮಾಡ್ತಾನೆ ಬೀಜ ಅಂತ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕಂತೆ ದೇವರ ಹತ್ರ ನಾವು ಹೇಳಬೇಕಾದಿಷ್ಟೇ ಯಾವುದು ಕಾಣಲಿ ಯಾವುದು ಕಾಣದೇ ಇರಲಿ ಮುಖ್ಯವಾಗಿ ಕಾಣಬೇಕಾದ್ದು ಶಾಶ್ವತವಾದ ಪುರುಷಾರ್ಥ ಭಗವಂತ ಆತನ ಪರಿವಾರ ಅದು ನಮಗೆ ಕಾಣಬೇಕು ಬೀಜ ಸ್ವಾಮಿ ನಿನ್ನ ನಿಗಿಂತ ಒಳ್ಳೆಯವ ಪ್ರಪಂಚದಲ್ಲಿ ಮತ್ತೊಂದಿಲ್ಲ ನಿನ್ನ ಪರಿವಾರ ದೊಡ್ಡ ಸಂಪತ್ತು ಅದು ನನಗೆ ಕಾಣುವ ಹಾಗಾಗಬೇಕು ಬೀಜ ಅಂತ ದೇವರನ್ನು ಉಪಾಸನೆ ಮಾಡಿದರೆ ಭಗವಂತ ತನ್ನನ್ನು ಅಭಿವ್ಯಕ್ತಿಗೊಳಿಸ್ತಾನೆ ತನ್ನ ಪರಿವಾರವನ್ನು ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೊಡ್ಡ ಪರಿವಾರ ಅದನ್ನೆಲ್ಲ ನಮಗೆ ಅಭಿವ್ಯಂಜನೆ ಆಗುವ ಹಾಗೆ ಮಾಡ್ತಾನೆ ಅವರ ಅನುಗ್ರಹ ನಮಗೆ ಆಗುವ ಹಾಗೆ ಮಾಡ್ತಾನೆ ಗಜೇಂದ್ರ ಹೇಳ್ತಾನೆ ಸ್ವಾಮಿ ಬೀಜ ಈಗ ಈ ಮೊಸಳೆ ಕಾಲು ಎಳೀತಾ ಇದೆ ಅದು ಬಿಡಬೇಕಾಗಿದ್ದರೆ ಯಾವುದೋ ಒಂದು ಮಾಧ್ಯಮ ಬೇಕು ನಮಗೆ ಅದನ್ನು ಅಭಿವ್ಯಂಜನೆ ಮಾಡಿಕೊಡು ನನಗೆ ಬೇರೆ ದಾರಿ ಕಾಣುವುದಿಲ್ಲ ಗೊತ್ತಾಗುವುದಿಲ್ಲ ಸ್ವಾಮಿ ನೀನೇ ಬಂದು ಅದನ್ನು ಬಂಧನದಿಂದ ಬಿಡುಗಡೆ ಮಾಡುವಂಥ ಬೀಜನಾಗು ಅಭಿವ್ಯಕ್ತನಾಗು ಅಭಿವ್ಯಂಜನಾಗುವ ವ್ಯಂಜಕನಾಗುವಂಥ ಗಜೇಂದ್ರನ ಪ್ರಾರ್ಥನೆ ನಮ್ಮ ನಿಮ್ಮೆಲ್ಲರ ಪ್ರಾರ್ಥನೆ ಆಗಲಿ ಅಂತ ಹರಿಸ್ತಾ ಕೃಷ್ಣ ಅರ್ಪಣಸ್ತು